ಮಂಡ್ಯದಲ್ಲಿ ಕಾವೇರಿಗಾಗಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಇವತ್ತು ಮಂಡ್ಯ ಹಾಗೂ ಮದ್ದೂರು ಬಂದ್ಗೆ ಕರೆ ನೀಡಲಾಗಿದೆ. ಉತ್ತಮ ಪ್ರತಿಕ್ರಿಯೆ ಕೂಡ ಅಲ್ಲಿ ಸಿಗ್ತಾ ಇರುವಂಥದ್ದು. ಮಂಡ್ಯ ಬಂದ್ಗೆ ಕರೆ ನೀಡಲಾಗಿರುವಂಥದ್ದು ಅಂದರೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ಆದೇಶ ಇದೆಯಲ್ಲ, ಇದು ರಾಜ್ಯದ ಪಾಲಿಗೆ ಮರಣ ಶಾಸನ ಅನ್ನುವಂಥ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇವಲ ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ ಅಥವಾ ಸಮಿತಿ ಏನಿದೆ, ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೊಟ್ಟಂತಹ ಆದೇಶವನ್ನೇ ಪರಿಗಣಿಸಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಅಂತ. ಈ ಸಂದರ್ಭದಲ್ಲಿ ಕಾವೇರಿ ಕುಳದ ರೈತಾಪಿ ವರ್ಗ, ಕನ್ನಡ ಪರ ಸಂಘಟನೆಗಳು ತೀವ್ರ ಆಕ್ರೋಶವನ್ನು ಹೊರಹಾಕಿ ಈ ವೇಳೆ ಇವತ್ತು ಮಂಡ್ಯ ಹಾಗೂ ಮದ್ದೂರು ಬಂದ್ಗೆ ಕರೆ ನೀಡಲಾಗಿದ್ದು, ಕಾವೇರಿ ಕಿಚ್ಚು ಎರಡು ನಗರಗಳಲ್ಲಿ ಸಂಪೂರ್ಣ ಸ್ತಬ್ಧವಾಗುವಂತೆ ಮಾಡಿದೆ. ಕಾವೇರಿಗೋಸ್ಕರ ಮಂಡ್ಯದಲ್ಲಿ ಹೋರಾಟದ ಕಿಚ್ಚು ಜೋರಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ವಿರೋಧಿಸಿ ಬಂದ್ಗೆ ಕರೆಯನ್ನು ನೀಡಲಾಗಿದೆ, ಮಂಡ್ಯ ಬಂದ್ಗೆ ಕರೆ ಕೊಡಲಾಗಿದೆ. ಇವತ್ತು ಮಂಡ್ಯ ನಗರ ಹಾಗೂ ಮದ್ದೂರು ಪಟ್ಟಣ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ರೈತರು ಕನ್ನಡ ಪರ ಸಂಘಟನೆಗಳಿಂದ ಬಂದ್ಗೆ ಕರೆಯನ್ನು ನೀಡಲಾಗಿದ್ದು, ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ. ಹಾಗಾಗಿ ಎರಡೂ ನಗರಗಳು ಸಂಪೂರ್ಣ ಸ್ತಬ್ಧವಾಗಿವೆ. ಕಾವೇರಿ ಕಿಚ್ಚಿನ ಹಿನ್ನೆಲೆಯಲ್ಲಿ ಕರೆ ನೀಡಲಾಗಿರುವಂತಹ ಈ ಬಂದ್ಗೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದಾಗಿದೆ, ಅಲ್ಲಲ್ಲಿ KSRTC ಬಸ್ಗಳು ಸಂಚರಿಸ್ತಾ ಇರುವಂಥದ್ದನ್ನು ಹೊರತುಪಡಿಸಿದ್ರೆ ಮಿಕ್ಕಂತೆ ಸಂಪೂರ್ಣವಾಗಿ ಯಾವುದೇ ವೆಹಿಕಲ್ಗಳು ಅಲ್ಲಲ್ಲಿ ಬೆರಳಣಿಕೆಯಷ್ಟು ಬೈಕ್ ಇರಬಹುದು, ಕೆಲವೊಂದು ವೆಹಿಕಲ್ಗಳು ಇರುವಂಥದ್ದನ್ನು ಬಿಟ್ಟರೆ ಯಾವೊಂದು ಬೈಕ್ಗಳು ಕೂಡ ಅಥವಾ ವೆಹಿಕಲ್ಗಳು ಕೂಡ ರಸ್ತೆಗಿಳದೆ ಇರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ವಿರೋಧಿಸಿ ಬಂದ್ಗೆ ಕರೆ ಕೊಡಲಾಗಿರುವಂಥದ್ದು ಮಂಡ್ಯದಲ್ಲಿ. ಒಂದು ಕಡೆ ವರ್ತಕರು ಕೂಡ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ಕಾಣಬಹುದಾಗಿದೆ. ಬೆರಳಣಿಕೆಯಷ್ಟು ವೆಹಿಕಲ್ಗಳು ರಸ್ತೆಗಿಳಿದಿರುವಂಥದ್ದನ್ನು ಹೊರತುಪಡಿಸಿದರೆ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಮಂಡ್ಯ ನಗರ. ಇನ್ನು ಬಲಭಾಗದ ವಿಂಡೋಸ್ನಲ್ಲಿ ನಾವು ಗಮನಿಸ್ತಾ ಹೋದರೆ KRS ಡ್ಯಾಮ್ನ ಸುತ್ತಮುತ್ತ ಅಥವಾ KRS ಡ್ಯಾಮ್ನಲ್ಲಿ ಕಂಡು ಬರ್ತಾ ಇರುವಂಥ ನೀರಿನ ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದು. ಯಾಕೆಂದರೆ KRS ಡ್ಯಾಮ್ನ ಸುತ್ತಮುತ್ತ ಮಳೆಯಾಗಿಲ್ಲ, ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಮಳೆಯಾಗಿಲ್ಲ. ಇಂಥ ಸಂದರ್ಭದಲ್ಲಿ ನೀರಿನ ಒಳಹರಿವಿನ ಪ್ರಮಾಣ ಸಂಪೂರ್ಣವಾಗಿ ಕಮ್ಮಿ ಆಗಿದೆ, KRS ಡ್ಯಾಮ್ಗೆ ಬರುವಂತಹ ನೀರಿನ ಒಳಹರಿವಿನ ಪ್ರಮಾಣ. ಹಾಗಾಗಿ ಈ ಸಂದರ್ಭದಲ್ಲಿಯೂ ಕೂಡ ನೀರನ್ನು ತಮಿಳುನಾಡಿಗೆ ಬಿಡಿ ಅಂತ ಹೇಳುವಂತಹ ಒಂದು ಕ್ರಮ ಇದೆಯಲ್ಲ. ಒಂದು ಕಡೆ ನೀರು ನಿಯಂತ್ರಣ ಸಮಿತಿ ಇರಬಹುದು ಅಥವಾ ಪ್ರಾಧಿಕಾರದ ನಡೆ, ಮತ್ತೊಂದು ಕಡೆ ಪ್ರಾಧಿಕಾರ ಹಾಗೂ ನಿಯಂತ್ರಣ ಸಮಿತಿ ಕೊಟ್ಟಂತಹ ಸಲಹೆಯನ್ನೇ ಸುಪ್ರೀಂ ಕೋರ್ಟ್ ಪರಿಗಣಿಸುತ್ತೆ, ಆದೇಶವನ್ನು ಹೊರಡಿಸುತ್ತೆ. ಇಲ್ಲಿನ ವಾಸ್ತವ ಚಿತ್ರಣವನ್ನು ಅರಿಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗಿತ್ತು, ಅದು ಕೂಡ ಆಗಿಲ್ಲ. ಇದು ಸಹಜವಾಗಿಯೇ ರೈತರನ್ನು ಕೆರಳಿಸಿದೆ. ನಾವು KRS ಡ್ಯಾಮ್ನ ಸಂಪೂರ್ಣ ಡೆಡ್ ಸ್ಟೋರೇಜ್ಗೆ ಬಂದು ನಿಂತಿರುವಂತಹ ನೀರಿನ ಪ್ರಮಾಣವನ್ನು ಕೂಡ ನಾವು ನೋಡ್ತಾ ಇದ್ವಿ. ಮತ್ತು ನಾವೀಗ ಗಮನಿಸ್ತಾ ಇರುವಂಥದ್ದು ಮಂಡ್ಯ ನಗರದಲ್ಲಿ ಕಂಡುಬರ್ತಾ ಇರುವಂಥ ಚಿತ್ರಣ. ಮತ್ತೊಂದು ಕಡೆ ಸೂಕ್ತ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ, ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ. ಇನ್ನು ರೈತರು ಮತ್ತು ಕನ್ನಡ ಪರ ಸಂಘಟನೆಗಳು ಕರೆ ನೀಡಲಾಗಿರುವಂಥ ಬಂದಿದು. ಸೊ ಈ ಮೂಲಕ ರಾಜ್ಯ ಸರ್ಕಾರ ನೀರನ್ನು ಯಾವುದೇ ಕಾರಣಕ್ಕೂ ಹರಿಬಿಡಬಾರದು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಲಾಗ್ತಾ ಇದೆ. ತಮಿಳುನಾಡಿಗೆ 5,000 ಕ್ಯೂಸೆಕ್ ನೀರನ್ನು 15 ದಿನಗಳ ಕಾಲ ಹರಿಸಿ ಅನ್ನುವಂಥ ಸುಪ್ರೀಂ ಕೋರ್ಟ್ನ ಆದೇಶವನ್ನು, ಈ ಸಂದರ್ಭದಲ್ಲಿ 5,000 ಕ್ಯೂಸೆಕ್ ನೀರನ್ನು ಹರಿಸುವುದಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ 3,500 ಕ್ಯೂಸೆಕ್ ನೀರನ್ನು ಹರಿಸುವ ಮೂಲಕ ನ್ಯಾಯಾಂಗ ನಿಂದನೆ ಆಗದಂತೆ ಸರ್ಕಾರವನ್ನು ನೋಡಿಕೊಳ್ತಾ ಇದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ 3,500 ಕ್ಯೂಸೆಕ್ ನೀರನ್ನೂ ಕೂಡ ಹರಿಬಿಡೋದಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿ ಇದೆ. ನೀರನ್ನು ಯಾವುದೇ ಕಾರಣಕ್ಕೂ ಹರಿಬಿಡಬಾರದು ಅನ್ನೋದು ರೈತರ ಒತ್ತಾಯ. ಇನ್ನು ಮಂಡ್ಯದ ಸಂಜೆಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸುವಂತಹ ಒಂದು ನಿಟ್ಟಲ್ಲಿ ರೈತರು ಹಾಗೂ ಕನ್ನಡ ಪರ ಸಂಘಟನೆಗಳು ಮುಂದಾಗಿವೆ. ರಸ್ತೆಯಲ್ಲಿ ಮಲಗಿ ಉರುಳು ಸೇವೆ ಮಾಡಿ ಆಕ್ರೋಶವನ್ನು ಹೊರಹಾಕಲಾಗಿದೆ. ಪ್ರಾಧಿಕಾರ ಮತ್ತು ಸುಪ್ರೀಂ ಕೋರ್ಟ್ ವಿರುದ್ಧ ಅಧಿಕಾರವನ್ನು ಕೂಗಲಾಗ್ತಾ ಇದೆ. ಕರೆಯನ್ನು ಕೊಡಲಾಗಿದ್ದು ಪ್ರತಿಭಟನಾಕಾರರು ರಸ್ತೆಗಿಳಿದಿದ್ದಾರೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನು ನಡೆಸುವಂತಹ ನಿಟ್ಟಿನಲ್ಲಿ ಮುಂದಾಗಿದ್ದು, ಮಂಡ್ಯದ ಸಂಜಯ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ರಸ್ತೆಯಲ್ಲೇ ಮಲಗಿ ಉರುಳು ಸೇವೆ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ. ಮತ್ತೊಂದು ಕಡೆ ಈ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಮಂಡ್ಯ
ನಗರ ಹಾಗೂ ಮದ್ದೂರು ಪಟ್ಟಣ ಎರಡೂ ಕಡೆ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಎಸ್ಪಿ, ಎಎಸ್ಪಿ ಮತ್ತು ಮೂವರು ಡಿವೈಎಸ್ಪಿ ಹಾಗೆ ಇನ್ಸ್ಪೆಕ್ಟರ್ಗಳು ಸಬ್ ಇನ್ಸ್ಪೆಕ್ಟರ್ ಸೇರಿ 400ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಕಡೆ ಕನ್ನಡಪರ ಸಂಘಟನೆಗಳು, ರೈತರು ರಸ್ತೆಗಿಳಿದಿದ್ದು ಕಾವೇರಿ ತೀರ್ಪಿನ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರವೀಣ್ ನಡೆಸಿರುವಂತಹ ವಾಕ್ತೃ ಇದೆ, ಬನ್ನಿ ನೋಡೋಣ. ಕಾವೇರಿ ಕಿಚ್ಚು ತಾರಕಕ್ಕೆ ಹೋಗ್ತಾ ಇದೆ. ಏನು ರೈತ ಹಿತರಕ್ಷಣಾ ಸಮಿತಿ ಈ ಒಂದು ಮಂಡ್ಯ ಬಂದ್ಗೆ ಕರೆ ನೀಡಿತ್ತು. ಆ ಬಂದ್ನ ಹಿನ್ನೆಲೆ ಈ ಒಂದು ಮಂಡ್ಯ ಸಂಜೆ ರೂಪದಲ್ಲಿ ಈಗ ಪ್ರತಿಭಟನೆ ಪ್ರಾರಂಭವಾಗಿರುವಂತಹ ನಾನು ದೃಶ್ಯದಲ್ಲಿ ತೋರಿಸ್ತೀನಿ, ಬನ್ನಿ. ಏನು ಕಾವೇರಿ ಕಾವೇರಿ ತೀರ್ಪಿನ ವಿಚಾರವಾಗಿ ಏನು ಬಂದ್ಗೆ ಕರೆ ನೀಡಲಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಒಂದು ರೀತಿ ಮಂಡ್ಯ ಜಿಲ್ಲೆಯಾದ್ಯಂತ ಪ್ರತಿಭಟನೆಗಳ ಸಾಲು ಸಾಲುಗಳು ನಡೀತಾ ಇರುವಂಥದ್ದು. ಸಂಜೆ ರೂಪದಲ್ಲಿ ರಸ್ತೆಯಲ್ಲಿ ಮಲಗಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇರೋದನ್ನು ನಾವು ನೋಡಬಹುದಾಗಿದೆ. ಯಾಕೆಂದರೆ ಕಾವೇರಿ ತೀರ್ಪು ನೀಡಿರುವಂಥ ಉದ್ದೇಶವನ್ನು ಇಟ್ಟುಕೊಂಡು ಏನಂತಂದ್ರೆ ಈ ಭಾಗದ ರೈತರಿಗೆ ಅನ್ಯಾಯವಾಗಿ ಈ ಒಂದು ಪರಿಸ್ಥಿತಿ ತಂದದ್ದು ಇರುವಂತದ್ದು. ಕುಡಿಯ ನೀರಿಗೆ ಕೂಡ ಹಾಹಾಕಾರ ಆಗ್ತಾ ಇದೆ. ಹಾಗಾಗಿ ಈ ಒಂದು ರೀತಿ ತೀರ್ಪು ಕೊಟ್ಟಿರೋ ನಿಜಕ್ಕೂ ಕೂಡ ಅಕ್ಷಮ್ಯ, ರೈತರಿಗೆ ಮರಣ ಸಾಚನ. ಹಾಗಾಗಿ ಈ ಒಂದು ತೀರ್ಪನ್ನು ವಿರೋಧಿಸಿ ಇವತ್ತು ಪ್ರತಿಭಟನೆ ನಡೀತಾ ಇರುವಂಥದ್ದು. ಅದೇ ರೀತಿ ಈಗ ಒಂದು ಬಿಗಿ ಬಂದೋಬಸ್ತ್ಗಾಗಿ ಪೊಲೀಸರು ಕೂಡ ನಿಯೋಜನೆ ಮಾಡ್ತಾ ಇರುವಂಥದ್ದು ನೋಡಬಹುದು. ಸಂಪೂರ್ಣವಾಗಿ ಇಲ್ಲಿ ವೆಹಿಕಲ್ಗಳನ್ನ ಬಂದ್ ಮಾಡಲಾಗಿದೆ. ಮತ್ತೆ ಪೊಲೀಸ್ನವರು ಈ ಒಂದು ವೆಹಿಕಲ್ಗಳಿಗೆ ಪರ್ಯಾಯ ಮಾರ್ಗವನ್ನು ಕೂಡ ಮಾಡ್ತಾ ಇರುವಂತದ್ದು. ಮತ್ತೆ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಹೆಚ್ಚಿನ ಪೊಲೀಸರನ್ನು ನಿಯೋಗ ಮಾಡಿರುವಂತದ್ದು ಕೂಡ ನಾವು ನೋಡಬಹುದಾಗಿದೆ. ಹಾಗಾಗಿ ಇವತ್ತು ಬಹುತೇಕ ಮಂಡ್ಯದಲ್ಲಿರುವಂತಹ ಎಲ್ಲ ಅಂಗಡಿ ಮುಂಗಡಗಳನ್ನ ಬಂದ್ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಪ್ರತಿಭಟನೆಕಾರರು ರಸ್ತೆಯಲ್ಲಿ ಮಲಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಈ ರೀತಿ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಸರ್ಕಾರದ ಮೇಲೆ ಒತ್ತಡ ತರುವ ಒಂದು ಪ್ರಯತ್ನವನ್ನು ಮಾಡುವಂಥದ್ದು. ಜೊತೆಗೆ ಏನು ಈ ಭಾಗದ ರೈತರಿಗೆ ಬೆಳೆಗಳಿಗೆ ಮತ್ತು ಕುಡಿಯುವ ನೀರಿಗೆ ಈ ಒಂದು ಪ್ರತಿಭಟನೆಕಾರರು ಇದು ಮಾಡ್ತಾ ಇರ್ತದೆ. ಈ ಪ್ರತಿಭಟನೆಕಾರರು ಮಂಡ್ಯ ಜಿಲ್ಲೆಗೆ ಹಿಂದೂ ಮರಣ ಸಾಸನ ಬರ್ತಿದೆ. ನಾವು ಯಾವತ್ತೋ ವಿಶೇಷ ಇಟ್ಕೊಂಡು ಬಹಳಷ್ಟು ಹೋರಾಟವನ್ನ ಇಟ್ಕೊಂಡಿದ್ದೇವೆ. ನಿರೀಕ್ಷೆ ಹುಸಿಯಾಗಿದೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂಡ ರೈತರು ಸ್ವಾಮಿ ನಾವು ಕೇಳ್ತಿರೋದು ನೀರಲ್ವಾ, ಕುಡಿಯ ನೀರಿಗಲ್ವಾ ಸ್ವಾಮಿ ಕೇಳ್ತಿರೋದು. ಬೆಳೆಗಳು ಇಲ್ಲ, ಇಂತಹ ಸನ್ನಿವೇಶದಲ್ಲಿ ರೈತರನ್ನ ಅನಾಥ ಸ್ಥಿತಿ ಮಾಡ್ಬೇಕಲ್ಲ ಸ್ವಾಮಿ. ರಾಜ್ಯ ಸರ್ಕಾರ ಇಂದು ಪ್ರಕಟ ಮಾಡಬೇಕು. ಮಂಡ್ಯ ಜಿಲ್ಲೆಯ ರೈತರು ಬಂದ್ ಕರೆ ಕೊಟ್ಟಿದ್ದಾರೆ. ಈ ಬಂದಿನ ಎಫೆಕ್ಟ್ ಹೇಗಿರ್ಬೇಕು ಹೇಗಿರ್ಬೇಕು ಮುಖ್ಯಮಂತ್ರಿಗಳೇ? ಇರುವ ಬಾಕಿ ನೀರನ್ನ ತಮಿಳುನಾಡಿಗೆ ಬಿಡಲನ್ನು ಆದೇಶದವರೆಗೆ ನಮ್ಮ ಈ ಕರ್ನಾಟಕ ಮಂಡ್ಯ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಪರವಾಗಿ ನಿಲ್ಲುವಂತ ಕೆಲಸಕ್ಕೆ ಇದು ಸುವರ್ಣ ಅವಕಾಶ ಆಗಿದೆ. ಇವತ್ತು ನೀರು ಕೊಡ್ತೀವಿ ಅಂತೇಳಿ ಮೇಕೆದಾಟು ಯೋಜನೆ ಮಾಡಿ ನೀವು ರೋಡಲ್ಲಿ ಮಲಗಿಸ್ಬಿಟ್ರಲ್ಲ ಸ್ವಾಮಿ ನಮ್ಮ ಬದುಕನ್ನ.
ಮಂಡ್ಯ ಜಿಲ್ಲೆ ರೈತರು ಬದುಕು ರಸ್ತೆಯಲ್ಲಿ ಬಂದಿದೆಯಲ್ಲ ಸ್ವಾಮಿ, ನೀರ್ ಕೇಳಕ್ಕೂ ನಾವು ರಸ್ತೆ ಬಂದ್ ಮಲ್ಕುವ ಸ್ಥಿತಿ ಬಂದಿದೆಯಲ್ಲ ಸ್ವಾಮಿ, ಯಾರನ್ನ ಕೇಳ್ಬೇಕು ನಾವು? ರಾಷ್ಟ್ರೀಯ ರಾಷ್ಟ್ರೀಯ ಜಲನೀತಿಯ ಸಮಿತಿಯ ಸದಸ್ಯರು ಕೂಡ ರೈತರು ಮಕ್ಕಳೇ. ಸ್ವಾಮಿ ನೀವ್ ಏನ್ ಮಾಡ್ತೀರಿ ಸ್ವಾಮಿ? ಬನ್ನಿ ಸ್ವಾಮಿ, ನೀವು ಕಾವೇರಿ ಜಲಾನಯನ ಪ್ರದೇಶಕ್ಕೆ ದಯಮಾಡಿ ಆ ಪರಿಸ್ಥಿತಿ ನೋಡಿ ಅರ್ಥ ಮಾಡಿ ನಮ್ಗೆ ನೀರ್ ಕೊಡಿ ಸ್ವಾಮಿ, ನೀರ್ ಕೊಡಿ ಸ್ವಾಮಿ. ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ಮಂಡ್ಯ ಜಿಲ್ಲೆ ರೈತರು ಅನಾಥ ಆಗ್ಬಿಟ್ಟಿದ್ದಾರೆ ಸ್ವಾಮಿ. ಅನಾಥರಿಗೆ ನೀರ್ ಕೊಡಿ ಸ್ವಾಮಿ. ಇನ್ನೇನು ಕೇಳ ರೈತರು, ನೀರ್ ಕೇಳ್ತಿದ್ದಾರೆ, ಚಿನ್ನ ಕೇಳ್ತಿಲ್ಲ, ಬಟ್ಟೆ ಕೇಳ್ತಿಲ್ಲ, ಊಟ ಕೇಳ್ತಿಲ್ಲ, ಕುಡಿಯೋ ನೀರ್ ಕೊಡಿ ಸ್ವಾಮಿ. ಕೈ ಮುಗ್ ಕೇಳ್ಕೊತೀವಿ ನಿಮ್ಗೆ, ನೀರ್ ಕೊಡಿ ಸ್ವಾಮಿ ದಯಮಾಡಿ. ಇನ್ನೊಂದ್ಸಾರಿ ಕೈ ಮುಗಿದು ಬಿಡ್ತೀವಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ. ದಯಮಾಡಿ ನಮ್ಮ ಮಂಡ್ಯ ಜಿಲ್ಲೆ ರೈತರು ಬನ್ನಿ ಸ್ವಾಮಿ, ನೀವು ವಾಸ್ತವ ಸ್ಥಿತಿ ನೋಡಿ ನಮಗೆ ನೀರ್ ಬಿಡಿ ಸ್ವಾಮಿ. ಇದಿಷ್ಟು ಕೂಡ ಪ್ರತಿಭಟನಾಕಾರರು ಹೇಳ್ತಾ ಇರುವಂತ ಮಾತಾಗಿರುವಂತದ್ದು ಸುಪ್ರೀಂ ಕೋರ್ಟ್ ಇವಾಗಲಾರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂತಂದ್ರೆ ವಾಸ್ತವ ಸ್ಥಿತಿನ ಅರ್ಥ ಮಾಡಿಕೊಂಡು ಈ ಒಂದು ತೀರ್ಪನ್ನು ನೀಡಬೇಕಾಗಿತ್ತು. ನಿಜಕ್ಕೂ ಕೂಡ ಈ ಒಂದು ತೀರ್ಪು ಎಲ್ಲೋ ಒಂದು ಕಡೆ ರೈತರಿಗೆ ಮರಣ ಶಾಸನ ಅಂತ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಗಿರಿಸೋದೆ ಪ್ರವೀಣ್ ಕುಮಾರ್ ಜೆಟಿ, ಮಂಡ್ಯ. ಇದು ಒಂದು ಕಡೆ ರೈತರು ವ್ಯಕ್ತಪಡಿಸ್ತಾ ಇರುವಂತಹ ಅಭಿಪ್ರಾಯ, ರೈತರು ತಮ್ಮ ಆಕ್ರೋಶವನ್ನು ಅಸಮಾಧಾನವನ್ನು ವ್ಯಕ್ತಪಡಿಸುವಂತಹ ಪರಿ ಇದು. ಯಾಕಂದರೆ ನಮಗೆ ನೀರು ಬೇಕು, ದಯವಿಟ್ಟು ನೀರನ್ನು ತಮಿಳ್ನಾಡಿಗೆ ಹರಿಸೋದನ್ನು ನಿಲ್ಲಿಸಿ, ನಮಗೆ ಬೆಳೆಗಳಿಗೆ ನೀರಿಲ್ಲ, ಇನ್ನು ಕುಡಿಯೋದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ತತ್ವಾರ ಎದುರಾಗ್ತಾ ಇದೆ, ಕುಡಿಯೋ ನೀರಿನ ಅಭಾವ ಎದುರಾಗುತ್ತೆ, ಹಾಗಾಗಿ ನೀರು ಹರಿಸೋದನ್ನು ನಿಲ್ಲಿಸಿ, ನಮಗೆ ನೀರು ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥ ನಾವು ನೋಡ್ತಿದ್ವಿ. ತಮಿಳ್ನಾಡಲ್ಲಿ ಈಗಾಗಲೇ ಕಾವೇರಿ ನೀರನ್ನು ಬಳಕೆ ಮಾಡಿಕೊಂಡು ಎರಡು ಮೂರು ಬೆಳೆಗಳನ್ನು ಬೆಳೆದಿದ್ದಾರೆ. ನಮಗೆ ಇರುವಂಥ ಈ ಒಂದು ಕಡಿಮೆ ನೀರಲ್ಲಿ ಒಂದು ಬೆಳೆ ಬೆಳೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮತ್ತೊಂದು ಕಡೆ ತಮಿಳ್ನಾಡಲ್ಲಿ ಕೃಷಿ ಪ್ರದೇಶವನ್ನು ವಿಸ್ತರಿಸ್ಕೊಂಡಿದ್ದಾರೆ, ಕಾವೇರಿ ನೀರಿಗೋಸ್ಕರವೇ ಕೃಷಿ ಪ್ರದೇಶವನ್ನೇ ವಿಸ್ತರಿಸ್ಕೊಂಡು ಕಾವೇರಿ ನೀರನ್ನು ಬಿಡಿ, ನೀರನ್ನು ಬಿಡಿ ಅಂತ ಒತ್ತಡ ಹೇರುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದೆಯಲ್ಲ ಒಂದು ಕಡೆ ತಮಿಳ್ನಾಡು. ಸೊ ಇದು ನಿಜಕ್ಕೂ ಅಕ್ಷಮ್ಯ ಅನ್ನುವಂಥ ಮಾತು ಕೂಡ ಕೇಳಿಬರ್ತಿದೆ. ಯಾಕೆಂದರೆ ಬಹುಶಃ ಈ ಸಂದರ್ಭದಲ್ಲಿ ತಮಿಳ್ನಾಡು ದುರಾಸೆಗೆ ಬಿದ್ದಂತೆ ಕಾಣಿಸ್ತಾ ಇದೆ, ನೀರನ್ನು ಹರಿಯಬಿಡಿ ಅಂತ ಈ ಸಂದರ್ಭದಲ್ಲಿ ನೇರವಾಗಿ ನಿಯಂತ್ರಣ ಸಮಿತಿಯ ಮುಂದೆ ಅಥವಾ ಪ್ರಾಧಿಕಾರದ ಮುಂದೆ ಕೋರ್ಟ್ ಮುಂದೆ ಹೋಗುವಂಥದ್ದು ಒಂದು ವಾಸ್ತವ ಕೂಡ. ನಾವು ಅಲ್ಲಿನ ಜನಪ್ರತಿನಿಧಿಗಳು ಒತ್ತಡ ಹೇರುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗುವುದು, ಇದೆಲ್ಲವನ್ನು ಕಾನೂನಾತ್ಮಕ ಹೋರಾಟ ನಡೆಸಲಿಕ್ಕೆ ಮುಂದಾಗುವಂಥ ನಾವು ನೋಡ್ತಾ ಇರ್ತೀವಿ. ಸೊ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನೀರು ಹರಿಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಮನಗಾಣಬೇಕಾಗುತ್ತೆ.